ಇಟಗಿ ಗ್ರಾಮದ ಹೊಸ ಪ್ಲಾಟಿನ ಸರ್ಕಾರಿ ರಸ್ತೆ ಒತ್ತೂರಿ ಮಾಡಿದ ಕುರಿತು ಮೇಲ್ಕಾನಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಟಗಿ ಗ್ರಾಮದ ಹೊಸ ಪ್ಲಾಟಿನ ಸಮಸ್ತ ಗ್ರಾಮಸ್ಥರು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಶ್ರೀ ಬಸವೇಶ್ವರ ದೇವಸ್ಥಾನದ ಎದುರಿನ ರಸ್ತೆಯ ಎಸ್ಸಿ ಕಾಲೋನಿಯ ರಸ್ತೆಯಲ್ಲಿ ಅನಧಿಕೃತವಾಗಿ ರಸ್ತೆ ಬಂದ್ ಮಾಡಿದ್ದು ಸದರಿ ಎಸ್ಸಿ ಕಾಲೋನಿಯ ಜನರಿಗೆ ಅಡ್ಡಾಡಲು ತೊಂದರೆಯಾದ ಕಾರಣ ಗ್ರಾಮ ಪಂಚಾಯಿತಿ ಇಟಗಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಕಲ್ಯಾಣಿ ಹಲವಾರು ಬಾರಿ ಸಾರ್ವಜನಿಕರ ಅರ್ಜಿ ಮೂಲಕ ಪಡೆದುಕೊಂಡಿದ್ದಾರೆ. ಈ ಅರ್ಜಿಗಳಿಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಟಿವಿ ಮಾಧ್ಯಮದವರು ನಮಗೆ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ವಿನಂತಿಸಲಾಗಿದೆ. ವೀರಪ್ಪ ಮಾದರ್, ನೀಲವ ಮಾದರ್, ಯಲ್ಲಪ್ಪ ಚಲ್ವಾದಿ ಇನ್ನು ಮುಂತಾದವರೆಲ್ಲ ಸೇರಿ ಮಾಧ್ಯಮದವರಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಎರಡು ತಿಂಗಳಿಂದ ಮನವಿ ಮಾಡಿದ್ರು ಪಿಡಿಒ ಸರ್ ನಮ್ಗೇನು ಒಟ್ಟಿಗೆ ಸ್ಪಂದಿಸಕ ತಯಾರಿಲ್ಲ. ಬರೇ ನಾಳೆ ಮಾಡ್ತೀನಿ, ನಾಳ್ದ ಮಾಡ್ತೀನಿ, ಪಿಡಿಒ ಇವ್ರಿಗೆ ತಹಸೀಲ್ದಾರ್ ಜೊತೆ ಮಾತಾಡ್ತೀನಿ, ಡಿಒ ಡಿಸಿ ಅವ್ರ ಜೊತೆ ಮಾತಾಡ್ತೀನಿ ಅಂತೇಳಿ ಬರೀ ಹಿಂಗ ನೀವು ಹೇಳಕತ್ತಾರೆ. ನಾವು ಮುಂಜಾನೆಯಿಂದ ಇಲ್ಲಿ ಗ್ರಾಮ ಪಂಚಾಯತ್ ಒಳಗೆ ಬಂದು ಕುಂತ್ರು ಅವ್ರು ಈಗ ಬಂದು 5 ನಿಮಿಷ ಆಯ್ತು. ನಾವು ಇವ್ರು ಇಂಡಿ ಸರ್ ಜೊತೆ ಮಾತಾಡಿದಾಗ ಇಂಡಿ ಸರ್ ಅವ್ರಿಗೆ ಫೋನ್ ಹಚ್ಚಿದಾಗ ಈಗ ಬಂದು ಅವರು ನಮ್ಮಲ್ಲಿ ಭೇಟಿಯಾಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.